ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಫೆಬ್ರವರಿ 8 ಪ್ರಚಲಿತ ಘಟನೆಗಳಿಗೆ ಸ್ವಾಗತ. ಹಾಗಾದರೆ ಈ ಫೆಬ್ರವರಿ 8 ನಡೆದಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳು ಯಾವ್ಯಾವು ಮತ್ತು ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತಾನೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, 2019-20 ಸಾಲಿನ ರಾಜ್ಯ ಬಜೆಟನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇಂದು ಮಂಡಿಸಲಿದ್ದಾರೆ. ಅಂದರೆ 8 ಏನಪ್ಪ ಅಂತ ಕೇಳಿದಾಗ, ಕುಮಾರಸ್ವಾಮಿಯವರು ಇವತ್ತಿನ ದಿನ ರಾಜ್ಯ ಬಜೆಟನ್ನು ಮಂಡಿಸಲಿದ್ದಾರೆ ಅಂತ. ನೆಕ್ಸ್ಟ್, RBI ರೆಪೋ ದರದಲ್ಲಿ 0.25 ಮೂಲಾಂಕದಷ್ಟು ಕಡಿತ ಮಾಡಿದೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ರೆಪೋ ದರದಲ್ಲಿ ಎಷ್ಟು ಕಡಿತ ಮಾಡಿದೆ ಅಂತ ಕೇಳಿದ್ರಿ, 0.25 ಮೂಲಾಂಕದಷ್ಟು ಕಡಿತ ಮಾಡಿದ್ರಿ. ಇಲ್ಲಿ ನಿಮ್ಗೆ ರೆಪೋ ದರ ಅಂದ್ರೇನು, ರಿಸರ್ವ್ ರೆಪೋ ದರ ಅಂದ್ರೇನು ಅನ್ನೋದನ್ನು ಎಕನಾಮಿಕ್ಸಲ್ಲಿ ಹೇಳ್ಕೊಟ್ಟಿರ್ತೀನಿ ರೀ. ಹಾಗಾದರೆ ನಾಳೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಅರೈಸ್ ಆಗ್ಬೋದು ಅಂದಾಗ, ಫೆಬ್ರವರಿ ತಿಂಗಳಲ್ಲಿ RBIಯು ತನ್ನ ರೆಪೋ ದರದಲ್ಲಿ ಎಷ್ಟು ಕಡಿತ ಮಾಡಿತು ಅಂತ ಕೇಳ್ಬೋದು. ಕೇಳಿದಾಗ 0.25. ಹಾಗಾದರೆ RBI ರೆಪೋ ದರದಲ್ಲಿ 0.25 ಮೂಲಾಂಕದಷ್ಟು ಕಡಿತ ಮಾಡಿರೋದರಿಂದಾಗಿ RBI ರೆಪೋ ದರ 6.50 6.25 ಇಳಿಕೆಯಾಗಿದೆ. ಅಥವಾ ಪ್ರಸ್ತುತ RBIಯ ರೆಪೋ ದರ ಎಷ್ಟು ಅಂತ ಕೇಳ್ಬೋದು. ಕೇಳಿದಾಗ್ರಿ 6.25 ಅಂತ ಹೇಳ್ತೇವೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದೇಶದ ಶೇಕಡ 6 ರೈತರ ಆದಾಯ ವಾರ್ಷಿಕ ಕೇವಲ 6,000 ರೂಪಾಯಿ ಮಾತ್ರ ಇದೆ ಎನ್ನುವ ಅಂಶವು ರಾಷ್ಟ್ರೀಯ ಸಮೀಕ್ಷಾ ಕಚೇರಿ ದಾಖಲೆಗಳಿಂದ ತಿಳಿದು ಬಂದಿದೆ. ಅಂದರೆ ದೇಶದಲ್ಲಿ ಶೇಕಡ 6 ರೈತರ ಆದಾಯ ವಾರ್ಷಿಕವಾಗಿ ಕೇವಲ ಎಷ್ಟೈತಪ್ಪ ಅಂತ ಕೇಳಿದ್ರೆ 6,000 ರೂಪಾಯಿ ಮಾತ್ರ ಐತಿ ಅನ್ನತಕ್ಕಂಥ ಅಂಶವನ್ನು ರಾಷ್ಟ್ರೀಯ ಸಮೀಕ್ಷಾ ವರದಿಯ ದಾಖಲೆಗಳಿಂದ ತಿಳಿದು ಬಂದಿದೆ ಅಂತ ಹೇಳ್ತೇವೆ ರೀ. ನೆಕ್ಸ್ಟ್ ನೋಡ್ರಿ, ಈ ವರ್ಷ ಮತ್ತೆ ಹಂದಿ ಜ್ವರ, ಈ ವರ್ಷ ಮತ್ತೆ ಏನಾಗಿತ್ತಪ್ಪ ಅಂತಂದ್ರೆ ಹಂದಿ ಜ್ವರ ಕಂಡು ಬಂದೈತೆ ರೀ. ಹಾಗಾದರೆ ಹಂದಿ ಜ್ವರ ಕಂಡು ಬರಲಿಕ್ಕೆ ಕಾರಣವಾಗ್ತಕ್ಕಂಥ ವೈರಸ್ ಯಾವುದಪ್ಪ ಅಂತ ಕೇಳಿದ್ರೆ H1N1 ಅಂತಕ್ಕಂಥ ವೈರಸ್ ರೀ. ಹಾಗಾದರೆ ಈ ವರ್ಷ ದೇಶದಲ್ಲಿ ಸುಮಾರು ಎಷ್ಟು ಜನರಲ್ಲಿ H1N1 ಸೋಂಕು ಕಂಡು ಬಂದದಪ್ಪ ಅಂತ ಕೇಳಿದ್ರೆ 6,000 ಜನರಲ್ಲಿ H1N1 ಸೋಂಕು ಪತ್ತೆಯಾಗಿದೆ. ಈ ಕಾಯಿಲೆಯು H1N1 ಎಂಬ ವೈರಸ್ನಿಂದ ಬರ್ತದೆ. ಹಾಗಾದರೆ H1N1 ಎಂಬ ವೈರಸ್ನಿಂದ ಬರುವ ಕಾಯಿಲೆ ಯಾವುದಪ್ಪ ಅಂತ ಕೇಳಿದಾಗ ಹಂದಿ ಜ್ವರ ಅಂತ ಹೇಳ್ತೇವೆ. ಹಾಗಾದರೆ ಅತಿ ಹೆಚ್ಚು H1N1 ಸೋಂಕಿತರ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ, ನೆನ್ಪಿಟ್ಕೊರಿ. ಹಾಗಾದರೆ ರಾಜಸ್ಥಾನದಲ್ಲಿ H1N1 ಸೋಂಕಿತರು ಎಷ್ಟು ಜನರದಾರೆ ಅಂದರೆ 2,263 ರೀ. ಇನ್ನು ಅತಿ ಹೆಚ್ಚು H1N1 ಸೋಂಕಿತರ ಸ್ಥಾನದಲ್ಲಿರುವ ಎರಡನೇ ರಾಜ್ಯ ಯಾವುದಂದರೆ ದಿಲ್ಲಿ, ನೆನ್ಪಿಟ್ಕೊರಿ. ಹಾಗಾದರೆ ಇತ್ತೀಚೆಗೆ ಏನಪ್ಪ ಅಂತಂದರೆ H1N1 ಸೋಂಕು ಭಾರತದ ಎಷ್ಟು ಜನರಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾಗ 6,000 ಜನ. ಹಾಗಾದರೆ H1N1 ಸೋಂಕಿತರಲ್ಲಿ ಅತಿ ಹೆಚ್ಚು ಸೋಂಕಿತರು ಇರುವ ರಾಜ್ಯ ಯಾವುದಂದರೆ ರಾಜಸ್ಥಾನ. ಹಾಗಾದರೆ ಈ H1N1 ಸೋಂಕಿತ ಅಥವಾ ಕಾಯಿಲೆ, ಇದು ಹಂದಿ ಜ್ವರದ ಕಾಯಿಲೆಯ ಲಕ್ಷಣಗಳು ಯಾವ್ಯಾವಪ್ಪ ಅಂತ ಕೇಳಿದಾಗ, ಜ್ವರ, ಗಂಟಲು ಕೆರೆತ, ಕಫ ಮೂಗು ಸೋರುವಿಕೆ, ವಾಂತಿ, ತಲೆನೋವು, ಸಂಧಿನೋವು. ಇಲ್ಲಿ ನೆನ್ಪಿಟ್ಕೋರಿ, ನಾಳೆ ಇಲ್ಲಿ ಕೂಡ ಪ್ರಶ್ನೆ ಹೆಂಗೆ ಮಾಡ್ಬೋದಪ್ಪ ಅಂತ ಕೇಳಿದಾಗ, ಜ್ವರ, ಗಂಟಲು ಕೆರೆತ, ಕಫ, ಮೂಗು ಸೋರುವಿಕೆ, ವಾಂತಿ, ತಲೆನೋವು, ಸಂಧಿನೋವು, ಇದು ಈ ಕೆಳಗಿನ ಯಾವ ಕಾಯಿಲೆಯ ಲಕ್ಷಣವಾಗಿದೆ ಅಂತ ಕೇಳಿದಾಗ ಯಾವುದಕ್ಕೆ ಹೇಳ್ತೇವ್ರಿ, ಹಂದಿ ಜ್ವರ ಕಾಯಿಲೆದು ಅಂತ ಹೇಳ್ತೇವೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಫೆಬ್ರವರಿ 4 HAL ವಿಮಾನ ನಿಲ್ದಾಣದಲ್ಲಿ ಟೇಕಪ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಪತನಗೊಂಡಿರುವ ಮಿರಾಜ್ 2000 ವಿಮಾನದ ಬ್ಲ್ಯಾಕ್ ಬಾಕ್ಸನ್ನು ಫ್ರಾನ್ಸಿಗೆ ಕಳುಹಿಸಲಾಗಿದೆ. ನೋಡ್ರಿ, ಫೆಬ್ರವರಿ 4 HAL ವಿಮಾನ ನಿಲ್ದಾಣದಲ್ಲಿ ಏನಪ್ಪ ಅಂತಂದರೆ ಟೇಕಾಪ್ ಆಗುವ ವೇಳೆದಾಗ ಒಂದು ವಿಮಾನ ಪತನಗೊಂಡಿತು. ಅದು ಯಾವುದಪ್ಪ ಅಂತ ಕೇಳಿದ್ರೆ ಮಿರಾಜ್ 2000. ಹಾಗಾದರೆ ಇದರಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಬಾಕ್ಸನ್ನು ಫ್ರಾನ್ಸ್ ದೇಶಕ್ಕೆ ಕಳಿಸ್ಕೊಡ್ಲಾಗಿದೆ. ಯಾಕ್ರಿ ಸರ್ ಇಲ್ಲಿ ಪಾಯಿಂಟ್ ಅಂದಾಗ, ಈ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು, ನಾವು ಯಾವುದಕ್ಕೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರಿಬೇಕು, ಇದು ಏನು ಕಾರ್ಯ ಮಾಡ್ತದೆ ಅನ್ನೋದನ್ನು ನೋಡೋಣ್ರಿ. ಹಾಗಾದರೆ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನಂತ ಕೇಳಿದ್ರೆ, ವಿಮಾನದ ಯಾವುದೇ ಎಲೆಕ್ಟ್ರಾನಿಕ್ ವ್ಯವಸ್ಥೆಗೆ ಕಳುಹಿಸುವ ಪ್ರತಿಯೊಂದು ಸಂದೇಶವನ್ನು ದಾಖಲಿಸುವ ಸಾಧನವೇ ಬ್ಲ್ಯಾಕ್ ಬಾಕ್ಸ್. ಅಂದ್ರೆ ವಿಮಾನದ ಯಾವುದೇ ಎಲೆಕ್ಟ್ರಾನಿಕ್ ವ್ಯವಸ್ಥೆಗೆ ನಾವು ಏನು ಸಂದೇಶ ಕಳಿಸ್ತೇವಲ್ಲ, ಆ ಸಂದೇಶಗಳನ್ನು ದಾಖಲಿಸ್ತಕ್ಕಂಥ ಕೆಲಸ ಮಾಡುವ ಸಾಧನನೇ ಯಾವುದಂದ್ರೆ ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳ್ತೇವೆ. ಇನ್ನು ಈ ಬ್ಲ್ಯಾಕ್ ಬಾಕ್ಸನ್ನು ಅಭಿವೃದ್ಧಿಪಡಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದ ಡೇವಿಡ್ ವಾರನ್ ಅಂತಕ್ಕಂಥ ವಿಜ್ಞಾನಿ.
ಹಾಗಾದರೆ ವಿಮಾನದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಎಲೆಕ್ಟ್ರಾನಿಕ್ ವ್ಯವಸ್ಥೆಗೆ ಏನೇ ಸಂದೇಶವನ್ನು ಕಳಿಸಿದ್ರು ಕೂಡ ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡ್ತೈತಿ ಬ್ಲ್ಯಾಕ್ ಬಾಕ್ಸ್ ರೀ. ಹಾಗಾದರೆ ಬ್ಲ್ಯಾಕ್ ಬಾಕ್ಸ್ ಕಂಡಿರ್ದವ ಯಾರಪ್ಪ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದ ಡೇವಿಡ್ ವಾರನ್ ಅಂತ ಹೇಳ್ತು. ಹಾಗಾದರೆ ಒಂದು ವಿಮಾನದೊಳಗೆ ಎಷ್ಟು ಬ್ಲ್ಯಾಕ್ ಬಾಕ್ಸ್ ಇರ್ತಾವೆ ಅಂದರೆ ಎರಡು ಬ್ಲ್ಯಾಕ್ ಬಾಕ್ಸ್ ಇರ್ತಾವೆ ರೀ. ಒಂದು ವಿಮಾನದಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸ್ ಇರ್ತಾವೆ. ಹಾಗಾದರೆ ಈ ಬ್ಲ್ಯಾಕ್ ಬಾಕ್ಸ್ಗಳು ಏನು ಕೆಲಸ ಮಾಡ್ತಾವೆ ಅನ್ನೋದನ್ನು ನೋಡ್ರಿ. ಒಂದು ಬ್ಲ್ಯಾಕ್ ಬಾಕ್ಸ್ ವಿಮಾನದ ವೇಗ, ಹಾರುತ್ತಿರುವ ದಿಕ್ಕು, ಎತ್ತರ ಮುಂತಾದ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ. ಒಂದು ವಿಮಾನದೊಳಗೆ ಎರಡು ಬ್ಲ್ಯಾಕ್ ಬಾಕ್ಸ್ ಇರ್ತಾವೆ ರೀ. ಅದರಾಗ ಒಂದು ಬ್ಲ್ಯಾಕ್ ಬಾಕ್ಸ್ ಏನು ಮಾಡ್ತದೆ ಅಂದರೆ ವಿಮಾನದ ವೇಗ ಆಗಿರ್ಬೋದು, ಹಾರುತ್ತಿರುವ ದಿಕ್ಕು ಆಗಿರ್ಬೋದು, ಅಥವಾ ಎತ್ತರ ಎಷ್ಟು ಎತ್ತರದಲ್ಲಿ ಹಾರ್ಲಕ್ಕತ್ತದ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಏನಪ್ಪ ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊತದೆ. ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ ಕಾಕ್ಪಿಟ್ ಧ್ವನಿ ಮುದ್ರಣ ಸಾಧನ ಇರ್ತದೆ. ಇದರಲ್ಲಿ ಧ್ವನಿ ಮುದ್ರಣ ಸಾಧನ ಇರೋದ್ರಿಂದ ಇದರಲ್ಲಿ ಪೈಲಟ್ಗಳು, ವಿಮಾನ ಸಿಬ್ಬಂದಿಗಳು, ದುಷ್ಕರ್ಮಿಗಳು ಏನೇ ಮಾತಾಡಿದ್ರು ಕೂಡ ತುಂಬ್ಕೋತದೆ ರೀ. ಇನ್ನು ಒಂದು ಬ್ಲ್ಯಾಕ್ ಬಾಕ್ಸ್ ಎಷ್ಟು ಗಂಟೆಗಳ ಅವಧಿಯ ಮಾತನ್ನು ತುಂಬ್ಕೋತದೆ ಅಂತ ಕೇಳಿದ್ರೆ 25 ಗಂಟೆಗಳ ಅವಧಿಯ ಮಾತನ್ನು ತುಂಬಿಕೊಳ್ಳುತ್ತದೆ. ಇನ್ನು ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಹೊಳೆಯುವ ಹಿತ್ತಾಳೆ ಬಣ್ಣದಾಗಿರ್ತದೆ ರೀ. ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಯಾವ ಬಣ್ಣದಾಗಿರ್ತದೆ ಆಲ್ರೆಡಿ ಬಂದು ಹೋಗಿರ್ತಕ್ಕಂಥ ಪ್ರಶ್ನೆ ಇದು. ಬ್ಲ್ಯಾಕ್ ಬಾಕ್ಸ್ ಅನ್ನುವುದು ಹೊಳೆಯುವ ಹಿತ್ತಾಳೆ ಬಣ್ಣದಾಗಿರ್ತದೆ. ಆದ್ರೆ ಇದು ಏನಪ್ಪ ಅಂತಂದ್ರೆ ಸುಲಭವಾಗಿ ಕಾಣಲಿ ಅಂತೇಳಿ ಕಿತ್ತಳೆ ಬಣ್ಣವನ್ನು ಹಚ್ಚಿರ್ತಾರೆ. ಅಂದ್ರೆ ಬ್ಲ್ಯಾಕ್ ಬಾಕ್ಸ್ ಅನ್ನುವುದು ಬ್ಲ್ಯಾಕ್ ಕಲರ್ನಿಂದ ಇರಂಗಿಲ್ಲರಿ. ಅದು ಯಾವ ಕಲರ್ನಿಂದ ಇರ್ತದೆ ಅಂದ್ರೆ ಹಿತ್ತಾಳೆ ಬಣ್ಣದಾಗಿರ್ತದೆ. ಬಟ್ ಎಲ್ಲೆರೆ ವಿಮಾನ ಅಪಘಾತಕ್ಕಾದಾಗ ಬೇಗನೆ ಕಣ್ಣಿಗೆ ಗೋಚರಿಸಲಿ ಅನ್ನೋ ದೃಷ್ಟಿಯಿಂದಾಗಿ ಅದಕ್ಕೆ ಯಾವ ಬಣ್ಣವನ್ನು ಹಚ್ಚಿರ್ತಾರಂತ ಕೇಳಿದ್ರೆ ಕಿತ್ತಳೆ ಬಣ್ಣವನ್ನು ಹಚ್ಚಿರ್ತಾರ ಅಂತ ಹೇಳ್ತೇವೆ ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ಸ್ವೀಡನ್ ಪ್ರಧಾನಿ ಕಾರ್ಯಾಲಯದ ರಾಜಕೀಯ ಸಲಹೆಗಾರ್ತಿಯಾಗಿ ಭಾರತೀಯ ಮೂಲದ ನೀಲಾ ವಿಬೆ ಪಾಟೀಲ್ ಅವರು ನೇಮಕವಾಗಿದ್ದಾರೆ. ಸ್ವೀಡನ್ ದೇಶದ ಪ್ರಧಾನಿ ಕಾರ್ಯಾಲಯದ ರಾಜಕೀಯ ಸಲಹೆಗಾರ್ತಿಯಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರಪ್ಪ ಅಂತ ಕೇಳಿದ್ರೆ ಭಾರತ ಮೂಲದ ನೀಲಾ ವಿಬೆ ಪಾಟೀಲ್ ಅವರು ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೆರವಾಗುವ ಉದ್ದೇಶದಿಂದ ಭದ್ರತೆ ಇಲ್ಲದ ಕೃಷಿ ಸಾಲದ ಮಿತಿಯನ್ನು 1 ಲಕ್ಷದಿಂದ 1.6 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇತ್ತೀಚೆಗೆ ಯಾವುದೇ ಭದ್ರತೆ ಇಲ್ಲದೆ ಕೃಷಿ ಸಾಲದ ಮಿತಿಯನ್ನು ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೇಳಿದಾಗ 1,60,000 ಕ್ಕೆ ಮೀನ್ಸ್ 1.6 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ ಹೇಳ್ತೇವೆ ರೀ. ಅಲ್ಲದೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅಲ್ಲದೆ ಇನ್ನೂ ಬೇರೆ ಬೇರೆ ದಿನದಲ್ಲಿ ನಡೆದಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.